ಕೆಲವು ರಾಜಕೀಯದ ಬೆಳವಣಿಗೆಗಳು ಆಗಿದ್ದಾವೆ, ಅದಕ್ಕೂ ಒಂದು ಒಂದು ಕಾಲ ಬರುತ್ತೆ, ಅದಕ್ಕೂ ಕಾಲ ಬರುತ್ತೆ. ನನಗೆ ನೋವೆಲ್ಲ ಆಯ್ತು ನನ್ನ ಕುಟುಂಬದ ಬಗ್ಗೆ. ಇವತ್ತೇನು ನಡೀತಾ ಇದೆ ಪಾಪ, ನನ್ನ ಕುಟುಂಬ ಅಂತ ಹೇಳಿದ್ರೆ, ನಾನು ಕುಟುಂಬ ಅಂದ್ರೆ ನಾನು ನಿಖಿಲ್ ಅನಿತಾ ಅಂತ ಹೇಳಿದೆ ಅಂತೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು. ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ ಹೇಳಿದ್ರೆ ಅವರವ್ರ ವ್ಯವಹಾರ ಅವ್ರು ಮಾಡ್ಕೊತಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ಒಂದು ನನ್ನ ಮೇಲೆ ಟೀಕೆ ಮಾಡುದು. ಆದ್ರೆ ಒಂದು ಇವತ್ತು ಹೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, 82 ವರ್ಷದ ಯಡಿಯೂರಪ್ಪನವರನ್ನ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ. ಹೋರಾಟ ಮಾಡ್ತೀವಿ ನಾವು, ಎದುರಿ ಪಲಾಯನವಾದ ಮಾಡಲ್ಲ. ಏನೇನು ಮಾಡಿದ್ರಿ, ನಿಮ್ಮ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮಂತ್ರಿ ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಅದೆಲ್ಲ ಒಂದು ಭಾಗ ಇರಲಿ. ಕಾನೂನು ತೀರ್ಮಾನ ಮಾಡಲಿ ಅದನ್ನು. ಆದ್ರೆ ನನಗೆ ನೋವಾಗಿದ್ದು ನಿನ್ನೆ ದಿನ, ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯ್ತು, ಈಗ ಯಡಿಯೂರಪ್ಪ ಕುಟುಂಬನ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು, ಅದು ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ, ಫೆಬ್ರವರಿ ತಿಂಗಳಿನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ 3 ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು? 4 ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ? ಆ ಕೇಸ್ನಲ್ಲಿ ಯಾವುದೋ ನಮ್ಮ ಮುರುಘರಾಜೇಂದ್ರ ಸ್ವಾಮಿಗಳದು ಒಂದು ಪ್ರಕರಣ ಆಯ್ತು, 24 ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಯಾವುದೋ ಇದೆ ಅಂತ, ಇದು ಅಂದ್ರಹಳ್ಳಿ ಅಂತೇಳಿ, ಇಲ್ಲಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು, ದೇವೇಗೌಡರು ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದೇನ್ ಒಂದು ಮತ್ತಲ್ಲೊಂದು ಪೋಸ್ಕೋನು ಮಾಡಿ ಪಾಪ ಅವ್ರನ್ನ ಚೌಡೇಶ್ವರಿ ದೇವಸ್ಥಾನ ಅಂತರಳ್ಳಿ ಕುಡಿದ ಅವ್ರನ್ನ ತಗೊಂಡು ಅಲ್ಲೆಲ್ಲ ಆದ್ರೆ 3 ತಿಂಗಳಾಯ್ತು 4 ತಿಂಗಳಾಯ್ತು ಗೊತ್ತಿಲ್ಲ, ಅರೆಸ್ಟ್ ಮಾಡಿಟ್ಟು 4 ತಿಂಗಳು ಈ ಕೇಸನ್ನ ನೀವು ಟಚ್ ಮಾಡಿದೆ. ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರೆಬಲ್ ವಾರೆಂಟ್ ಅಂತ ಹೇಳಿ ಕೈ ಹಾಕಿದ್ರಲ್ಲ, ನಿಮ್ಮೊಂದು ಇಲಾಖೆನ ಇದು, ನಿಮ್ ಸರ್ಕಾರನ ಇದು, ನಿಮ್ ಕಾನೂನ ಇದು, 4 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ? ಇವತ್ತು ನಿಮಗೆ ಯಾವ ಒಂದು JDS BJPಯ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂತ ತೀರ್ಮಾನ ಮಾಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು 9 ಸೀಟ್ ಗೆದ್ದಿದೀವಿ ಅಂತ ಹೇಳಿ. ಆ 9 ಸೀಟು ಅವ್ರ ಶ್ರಮದಲ್ಲಿ ಗೆದ್ದಿದ್ದಲ್ಲ, ಅದು ಕೆಲವು ಕ್ಷೇತ್ರದಲ್ಲಿ ನಮ್ಮವರು ಸ್ವಲ್ಪ ಮೋದಿಯವರ ಹೆಸರಿನಲ್ಲಿ ನಾವು ಗೆದ್ದಾಯ್ತು ಅಂತ ಹೇಳಿ ಸ್ವಲ್ಪ ಆ ಶ್ರಮವನ್ನು ಹಾಕತಕ್ಕಂಥದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಇವತ್ತು 8 ಸೀಟ್ ಗೆದ್ದಿದ್ದಾರೆ. ಇಲ್ಲದೆ ಇದ್ದಿದ್ರೆ ಈ ರಾಜ್ಯದಲ್ಲಿ 26 ಸ್ಥಾನ ನಾವು ಗೆಲ್ತಾ ಇದ್ದು.